ವಿವಿಧ ಇಲಾಖೆಗಳಿಂದ ನಡೆಯುವ ವಸತಿ ನಿಲಯಗಳಲ್ಲಿ ಮತ್ತು ಅಂಗನವಾಡಿಗಳಿಗೆ ಪೂರೈಕೆಯಾಗುತ್ತಿರುವ ಆಹಾರದ ಗುಣಮಟ್ಟ ಮತ್ತು ಆಹಾರದ ವಸ್ತುಗಳ ಪೂರೈಕೆ ಮತ್ತು ವಿವಿಧ ಇಲಾಖೆಗಳಲ್ಲಿ ನಡೆಯುವ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಪರಿಗಣಿಸುವ ಮಾನದಂಡಗಳಿಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತು. ಇದೇ ವೇಳೆ ಆಹಾರ ವಸ್ತುಗಳು ಮತ್ತು ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಪರಿಶೀಲನೆ ಮಾಡಿ ವರದಿ ಸಲ್ಲಿಸುವುದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಒಳಗೊಂಡ ಸದನ ಸಮಿತಿಯೊಂದು ರಚನೆಯಾಗಬೇಕು ಎಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಎಲ್ಲ ವಸತಿ ನಿಲಯಗಳಿಗೆ ಮತ್ತು ಅಂಗನವಾಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಬೇಕು ಎಂದು ಇದೇ ವೇಳೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಗೀತಾ ಪಂಡಿತರಾವ್ ಚಿದ್ರಿ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮಾಂತೇಶ್ ಬಿಳಗಿ ಅವರು ಅಂಗನವಾಡಿಗಳಲ್ಲಿ ಮತ್ತು ವಸತಿ ನಿಲಯಗಳಲ್ಲಿ ಗುಣಮಟ್ಟದ ಮತ್ತು ಸಮರ್ಪಕ ರೀತಿಯಲ್ಲಿ ಆಹಾರ ಪೂರೈಕೆ ಆಗುತ್ತಿಲ್ಲ ಎಂದು ಯಾರೂ ಕೂಡ ದೂರು ಕೊಡಬಾರದು ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಸಂಬಂಧಿಸಿದಂತೆ ಇಲಾಖೆಗಳು ಈ ಬಗ್ಗೆ ಗಮನ ಹರಿಸಿ ಕಾಳಜಿಯಿಂದ ಕೆಲಸ ನಿರ್ವಹಿಸಬೇಕು ಎಂದು ತಿಳಿಸಿದರು. ಸದನ ಸಮಿತಿಯು ಬಯಸುವ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳನ್ನು ಕೊಡುವುದಾಗಿ ಅವರು ತಿಳಿಸಿದರು. ಪ್ರತಿನಿತ್ಯ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಹಾರ ಪೂರೈಸುವ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಶಾಲಾ ಮಕ್ಕಳಿಗೆ ಬಿಸಿಯೂಟದ ವ್ಯವಸ್ಥೆ ಮಾಡುವ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅಂಗನವಾಡಿಗಳಿಗೆ ಆಹಾರ ಪೂರೈಕೆ ಮಾಡುವ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯು ಎಲ್ಲ ಅಧಿಕಾರಿಗಳು ಮತ್ತು ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಆಹಾರ ವಸ್ತುಗಳ ಪೂರೈಕೆ ಮತ್ತು ಫಲಾನುಭವಿಗಳ ಆಯ್ಕೆಗೆ ಸಂಬಂಧಿಸಿದಂತೆ ಸಮಗ್ರ ಪರಿಶೀಲನೆ ನಡೆಸಿ ವರದಿ ನೀಡಬೇಕು ಎಂದು ಇದೇ ವೇಳೆ ಸಿಇಒ ಅವರು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇತ್ತೀಚೆಗೆ ಬರಗಾಲದಿಂದಾಗಿ ನೀರಾವರಿ ತೋಟಗಾರಿಕೆ ಪ್ರದೇಶದ ವಿಸ್ತೀರ್ಣ ಕಡಿಮೆ ಆಗುತ್ತಾ ಸಾಗಿದೆ. ಈ ಬಗ್ಗೆ ತಾವು ಗಮನ ಹರಿಸಬೇಕು. ನೀರಾವರಿ ಮತ್ತು ತೋಟಗಾರಿಕೆ ಮಾಡಲು ಆಸಕ್ತಿ ಇರುವ ರೈತರನ್ನು ಗುರುತಿಸಿ ಅವರಿಗೆ ಹುರಿದುಂಬಿಸಿ ನೀರಾವರಿ ತೋಟಗಾರಿಕೆಗೆ ಅವಕಾಶ ಕಲ್ಪಿಸಬೇಕು. ಈಗಾಗಲೇ ತೋಟಗಾರಿಕೆ ಮಾಡುತ್ತಿರುವ ರೈತರಿಗೆ ಹೊಸ ಹೊಸ ತಾಂತ್ರಿಕ ವಿಧಾನಗಳನ್ನು ತಿಳಿಸಬೇಕು ಎಂದು ಸಿಇಒ ಅವರು ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಿಗೆ ಸೂಚಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಬುಳ್ಳ, ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಹತ್ತು ಕೋಟಿ 81 ಲಕ್ಷ ರೂಪಾಯಿ ಅನುದಾನ ತುಂಬಿಸಲಿತ್ತು. ಅದರಲ್ಲಿ ಎಲ್ಲ ಇಲಾಖಾವಾರು ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರತಿ ಒಂದು ಕ್ಷೇತ್ರಕ್ಕೆ 15 ಲಕ್ಷ ರೂಪಾಯಿ ಬರೋಂಗೆ ಸಮಾಂತರವಾಗಿ ಹಂಚಿಕೆ ಮಾಡಿ ಕ್ರಿಯಾಯೋಜನೆಯನ್ನು ಸಂಬಂಧಪಟ್ಟ ಎಲ್ಲ ಸದಸ್ಯರಿಗೆ ಹಂಚಿಕೆ ಮಾಡಿದ್ದೇವೆ. ಇದಕ್ಕೆ ನಾವು ಇವತ್ತು ಸಭೆ ಮುಖಾಂತರ ಅನುಮೋದನೆ ಕೇಳ್ತಾ ಇದ್ದೇವೆ. ನೋಡ್ರಿ ನಮ್ದು 21 ಅದು ಕೇಳ್ರಿ ಅದೇನದ ಅಂದ್ರೆ ಕಟ್ ಮಾಡ್ರಿ ಅದು ನಮ್ ಟೆಂಡರ್ ವರ್ಕ್ ನಾನು ಫೀಸ್ ಅವ್ರ ಕೊಡ್ರಿ ನನಗೆ ಟೆಂಡರ್ ವರ್ಕ್ ನಾನು ಬೇಕಾಗಿಲ್ಲ ಕೇಳ್ರಿ ಸದಸ್ಯರೆ ಈಗ ಕೇಳ್ರಿ ನನ್ನ ಹೇಳ್ತೀನಿ ಈಗ ಕೇಳ್ರಿ ಈಗ ಕೇಳ್ರಿ ಆಲ್ ಓವರ್ ಈಕ್ವಲ್ ಅದ ಕೇಳ್ರಿ ನಾ ಹೇಳ್ತೀನಿ ಕೇಳ್ರಿ ಲಾಸ್ಟ್ ಇಯರ್ ಇದೇ ತರ ಮಾಡಿದ್ವು ಹಾರ್ಟಿಕಲ್ಚರ್ ಹೋದ 10 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟು ಕೇಳ್ರಿ ಕೇಳ ಲಾಸ್ಟ್ ಇಯರ್ ಮೇಡಮ್ ಅವ್ರು ಮಾಡಿದ್ರು ಹಾರ್ಟಿಕಲ್ಚರ್ ಅವ್ರಿಗೆ ಕೊಟ್ಟೆವು. ಈ ಸಲ ಯಾರೇ ಸದಸ್ಯರು ಟೆಂಡರ್ ವರ್ಕ್ ತಗೋತಂದ್ರ ಅದು ನಮ್ ಕಟ್ ಮಾಡ್ರಿ ಅದು ಫೆಸಿಲಿಟಿ ಗವರ್ಮೆಂಟ್ ಯಾರು ತಗೋಲ್ಲ 50 ಲಕ್ಷ ರೂಪಾಯಿ ಬಂದ ಸೇಮ್ ವರ್ಕಿಗೆ ಮತ್ತೊಂದ್ಸಲ 48 ಲ್ಯಾಕ್ಸ್ ಬಂದವು ಸೇಮ್ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಿಗಿಲುಗೊಂಡ ಕುಷ್ಠರೋಗ ಕಚೇರಿ ಕಟ್ಟಡ ನೆಲ ಸಮನ್ವಯಗೊಳಿಸಿ ಮರು ನಿರ್ಮಾಣ ಮಾಡುವುದು 50 ಲಕ್ಷ. ಅದೇ ಸೇಮ್ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಆವರಣದಲ್ಲಿ ಸಿಗಿಲುಗೊಂಡ ಕುಷ್ಠರೋಗ ಕಚೇರಿ ಕಟ್ಟಡ ನೆಲ ಸಮನ್ವಯಗೊಳಿಸಿ ಮರು ನಿರ್ಮಾಣ 46 ಲ್ಯಾಕ್ಸ್ ಸೇಮ್ ವರ್ಕ್ ಸಿಗ್ನೇಚರ್ ಇಲ್ಲ ಬ್ಲಾಕ್ ಪೇಪರ್ ಯಾಕೆ ಮಾಡಬಾರ್ದು ಸಿಗ್ನೇಚರ್ ಲಾಸ್ಟ್ ಇಯರ್ ನೋಡ್ರಿ ಸಿಗ್ನೇಚರ್ ಮಾಡ್ರಿ ಎಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ ಈ ವರ್ಷ ಯಾಕೆ ಮಾಡಿಲ್ಲ ಸಿಗ್ನೇಚರ್ಸ್ ಏನು ಮಾಡಲೇ ಬರ್ತದೆ ಒಂದಿನಾಗ
ನಾವು ಪಾಸ್ ಮಾಡಿ ಅವ್ರ ಕಡೆ ಮತ್ತೊಂದ್ಸಲ ಸಲ ಫೈನಲ್ ಮಾಡ್ಕೋತೀರಿ. ಅರ್ಥ ಏನೋ ಮೀಟಿಂಗ್ ದಾಗ ಒಂದ್ಸಲ ಪಾಸ್ ಆಗಿ ಮತ್ ಅದಕ್ಕೆ ಚೇಂಜಸ್ ಮಾಡಕ್ ಯಾರಿಗೆ ಅಧಿಕಾರ? ಅವ್ರು ಮೀಟಿಂಗ್ ದಾಗೆ ಆಗ್ಬೇಕಲ್ಲ. ರೂರಲ್ ದಾಗ ಕೊಡಕ್ ಬರ್ತೇನೆ ಸರ್. ರೂರಲ್ ಕೊಡ್ಲಾಕ್ ಬರ್ತಾ ಇಲ್ಲ ಅಂತ ಯಾವ್ದೋ ತರ ಗೈಡ್ಲೈನ್ಸ್ ಇಲ್ಲ. ಅದಕ್ಕೆ ಹೆಡ್ಡಲ್ಲಿ ಅಡಿಷನಲ್ ಅಲ್ಲಿ ಮಾಡ್ಕೋಬೇಕಂತಿದೆ ಸರ್. ಹೆಡ್ ಅಪಾರ್ಟ್ಮೆಂಟ್ ಕಟ್ಟಿನ ಇದೆ ಸರ್, ಅದು ರೂರಲ್ ಏರಿಯಾ ಕೊಡಕ್ ಬರೋದಿಲ್ಲ. ಇಲ್ಲಿಂದ ರೂರಲ್ ಏರಿಯಾಗೆ ಏನೋ ಬಿಲ್ಡಿಂಗ್ ಡಿಮಾಂಡ್ ಇದೆ ಸರ್. ಹೆಚ್ ಕೆ ಆರ್ಡಿ ಪರ್ಪೋಸ್ ಮಾಡಿದ್ವಿ ಸರ್, ಸುಮಾರು ಮಾಡಿದೀವಿ ನಾವು. ಸೊ ಏನೇ ರೂರಲ್ ಏರಿಯಾ ಬೇಕಾಗಿದೆ ಅದು ಹೆಚ್ ಕೆ ಆರ್ಡಿ ಬರ್ತಾ ಇದ್ದಾರೆ ಸರ್. ಪರ್ಪೋಸ್ ಇದೆ ಸರ್, ಅಡಿಗಿದಾಗ ಆಫೀಸ್ಗೆ ಕೊಡ್ತಾ ಇಲ್ಲ, ಯಾವ್ದು ಆಫೀಸ್ ಅವ್ರು ಕೊಡೋದಿಲ್ಲ. ಅರ್ಬನ್ ಏರಿಯಾ ಎಲ್ಲ ರೋಲ್ ಕೊಡ್ತಾರೆ.